ಆನೆಗಳ ಶಾಶ್ವತ ಪರಿಹಾರಕ್ಕಾಗಿ ಯರಗೋಲ್ ಡ್ಯಾಂ ಬಳಿ ಎರಡು ಸಾವಿರ ಎಕ್ಟೇರ್ಗಳಲ್ಲಿ ಆನೆಗಳ ಕಾರಿಡಾರ್ ಸ್ಥಾಪನೆ ಮಾಡಬೇಕೆಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡರು ತಿಳಿಸಿದ್ದಾರೆ ಬಂಗಾರಪೇಟೆ ತಾಲೂಕಿನ ಗಡಿಭಾಗದ ನರಸಿಂಹಪುರದಲ್ಲಿ ಕಾಡಾನೆಗಳ ದಾಳಿಯಿಂದ ಬೆಳೆ ಕಳೆದುಕೊಂಡ ರೈತರ ಜಮೀನನ್ನು ಪರಿಶೀಲನೆ ಮಾಡಿ ಮಾತನಾಡಿ ಹತ್ತಾರು ವರ್ಷಗಳಿಂದ ಕಾಮಸಮುದ್ರ ಮತ್ತು ಬೂದಿ ಕೋಟೆ ಹೋಬಳಿಗಳ ಗಡಿ ಭಾಗದ ಗ್ರಾಮಗಳಲ್ಲಿ ಕಾಡಾನೆಗಳಿಂದ ಬೆಳೆ ನಷ್ಟ ಮತ್ತು ಪ್ರಾಣಹಾನಿ ಆಗ್ತಾ ಇದೆ ಆದರೆ ಸರ್ಕಾರಗಳು ಕಾಡಾನೆಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ದೊರಕಿಸಿಕೊಡುವಲ್ಲಿ ವಿಫಲವಾಗಿದೆ ಪ್ರಾಣಹಾನಿ ಉಂಟಾದಾಗ ಭೇಟಿ ನೀಡಿದ್ದ ಅರಣ್ಯ ಸಚಿವರು ಈಗ ನಾಪತ್ತೆಯಾಗಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲು ಬರುವಂತಹ ಜನಪ್ರತಿನಿಧಿಗಳು ಆನೆ ದಾಳಿಯಾದಾಗ ಮೊಸಳೆ ಕಣ್ಣೀರು ಸುರಿಸಿ ಆನೆಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಒದಗಿಸುತ್ತೇವೆ ಎಂದು ಆಶ್ವಾಸನೆ ನೀಡಿ ಹೋಗ್ತಾರೆ ಆದರೆ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಹತ್ತಾರು ವರ್ಷಗಳಿಂದ ಗಡಿಭಾಗದ ಕಾಮಸಮುದ್ರ ಬೂದಿಕೋಟೆ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಆವಳಿಗೆ ಪ್ರಾಣ ಹಾನಿ ಮತ್ತು ಬೆಳೆ ಹಾನಿ ಇದ್ದರು ಇದಕ್ಕೆ ಶಾಶ್ವತ ಪರಿಹಾರ ಕೊಡುವೆಲ್ಲ ಅರಣ್ಯ ಇಲಾಖೆ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗ್ತಾಯಿದೆ ಒಂದು ಕಡೆ ಬಗೆ ಕಷ್ಟಪಟ್ಟು ಬೆಳೆದಂಥ ಬೆಳೆಯನ್ನು ರಕ್ಷಣೆ ಮಾಡಲು ಬರುವಂತಹ ರೈತರ ಪ್ರಾಣವನ್ನು ಆನೆಗಳು ತೆಳೀತಾ ಇದೆ ಆದರೆ ನಮಗೆ ಬೆಳೆ ಬೇಡಪ್ಪ ನಮ್ಮ ಪ್ರಾಣ ಬೇಕಂದರೆ ಬೆಳೆನ ನಾಶ ಮಾಡ್ತಾ ಇದ್ದಾರೆ ಆದರೆ ಯಾಕಂದರೆ ಈ ಬೆಳೆ ಈ ಒಂದು ಬಡ ಜನರ ತುತ್ತು ಚೀಲವನ್ನು ತುಂಬಿಸುವಂಥ ಬೆಳೆಯಾಗ್ತಾ ಇದೆ ಯಾಕಂದರೆ ಈ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವೈಖರಿ ಯಾಕ್ರಿದೆ ಅಂದರೆ ನಮ್ಮದೇ ಪ್ರಾಣ ನಿಮ್ಮದು ಪ್ರಾಣ ಅಲ್ಲ ಆನೆಗಳು ಬಂದಿದೆ ಸ್ವಾಮಿ ಅಂತ ಹೇಳಿದ್ರೆ ಫೋನ್ ನಾಟಿ ಚಾವಲ್ ಮಾಡ್ತಾ ಇದ್ದಾರೆ ಆದರೂ ಸಹ ಇಲ್ಲಿನ ಆರಪ್ಪು ಎಪ್ಪೋ ಮಂಜುನಾಥ್ ಸಾಹೇಬ್ರು ಏನು ಇವತ್ತು ಸೋಲಾರು ಪೆನ್ಸಿಲಿಂಗ್ ಅಳವಡಿಸಿ ಅಂತಲೇಲೆ ಅವರು ಕಷ್ಟಪಟ್ಟು ಅನುದಾನ ತಗೊಂಬಂದು ಅಳವಡಿಸಿದ್ರೆ ಕೆಲವು ರೈತರು ಈ ಒಂದು ಸೋಲಾರ್ ಪೆನ್ಸಿಲಿಂಗ್ಗೆ ಏನು ಅಡ್ಡಪಡಿಸಿದ್ರೆ ಅವರ ಮನವೊಲಿಸಿ ಈ ಒಂದು ಸೋಲಾರ್ ಪೆನ್ಸಿಲಿಂಗನ್ನು ಪೂರ್ಣಗೊಳಿಸಿ ಕಾಡಾನೆಗಳ ಅವಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಇಲ್ಲ ಎರಗೋಲ್ ಡ್ಯಾಮ್ ತುಂಬ್ತಾ ಇದೆ ಅದರ ಪಕ್ಕದಲ್ಲಿ ಸುಮಾರು ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಇದೆ ಅಲ್ಲಿ ಆನೆ ಕಾರಿಡಾರ್ ಮಾಡುವ ಮುಖಾಂತರ ಈ ಒಂದು ಆನೆಗಳ ಅವಳಿಗೆ ಶಾಶ್ವತ ಪರಿಹಾರ ಕೊಡ್ಬೋದು ಇಲ್ಲವಾದರೆ ಈ ಒಂದು ಕಾಮಸಮುದ್ರ ಮತ್ತು ಇದು ತಮಿಳುನಾಡು ಬಾರ್ಡ್ರಲ್ಲಿ ಸೆಂಟ್ರಲ್ ಒಂದು ನದಿ ಹರಿತಾ ಇದೆ ಅದಕ್ಕೆ ಅಡ್ಡಲಾಗಿ ಸುಮಾರು ಒಂದು ಕೋಟಿ ಇಲ್ಲದ ಎರಡು ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದಾಗ ಈ ಆನೆ ಅವಳಿಗೆ ಶಾಶ್ವತ ಪರಿಹಾರ ಕೊಡಬೋದು ಯಾಕಂದರೆ ಕಷ್ಟಪಟ್ಟು ದುಡಿದು ಖಾಸಗಿ ಸಾಲ ಬಂಡವಾಳ ಹಾಕಿ ಬಾಳೆ ಬೆಳೆದಂತಹ ಭತ್ತ ಇರ್ಬೋದು ಟೊಮೆಟೊ ಇರ್ಬೋದು ಕ್ಯಾಪ್ಸಿಕಮ್ ಕೈಗೆ ಬರುವ ಸಮಯದಲ್ಲಿ ರಾತ್ರೋರಾತ್ರಿ ತುಳಿದು ನಾಶ ಮಾಡ್ತದೆ ಸರ್ಕಾರ ಮಾತ್ರ ಭಿಕ್ಷಕರ ರೀತಿಯಲ್ಲಿ ಪ್ರತಿ ಹೆಕ್ಟರ್ಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಪರಿಹಾರ ಕೊಡ್ತದೆ ಓಬಿ ಕರಾಯನ ಕಾಲ ಕಾಲದ ಪರಿಹಾರ ಬೇಡ ಸ್ವಾಮಿ ನಮಗೆ ನಮಗೆ ಆನೆಗಳ ಶಾಶ್ವತ ಪರಿಹಾರ ಕೊಡಿ ನಿಮ್ಮ ಭಿಕ್ಷೆ ರೂಪದ ಒಂದು ಪರಿಹಾರ ಬೇಡ ಅಂತೇಳಿ ಇಲ್ಲಿನ ಬಡ ರೈತರ ಒತ್ತಾಯ ಆಗಿದೆ ಅದರಂತೆ ಜನಪ್ರತಿನಿಧಿಗಳು ಸಹ ಈ ಭಾಗದ ಜನಪ್ರತಿನಿಧಿಗಳು ಸತ್ತು ಮುಲಗಿದ್ದಾರೆ ಯಾಕಂದರೆ ಚುನಾವಣೆ ಸಮಯದಲ್ಲಿ ನಿಮ್ಮ ಕಾಲಿಡಿತಿನ ಸ್ವಾಮಿ ಬುದ್ಧಿ ಅಂತೇಳಿ ಬಂದವರು ಆನೆಗಳ ಹಾವಳಿ ಆದಾಗ ಮೊಸಳೆ ಕಣ್ಣೀರು ತುರಿಸರೆ ಹೊರತೂ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ ಒಟ್ಟಾರೆಯಾಗಿ ಯಾರನ್ನೂ ನಾವು ದೂಷಣೆ ಮಾಡೋದು ಬೇಡ ಸರ್ಕಾರ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಕೊಟ್ಟು ಬಡ ರೈತರ ಒಂದು ಜೀವವನ್ನು ಕಾಪಾಡಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ